ಬಿಬಿಎಂಪಿ ಅವರು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಕ್ವಾಲಿಟಿ ವರ್ಕ್ ಇಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಇಷ್ಟು ದಿನ ಟಾರ್ ರೋಡ್ ಹಾಕಿದ ಕೆಲವೇ ದಿನಕ್ಕೆ ಟಾರ್ ಕಿತ್ಕೊಂಡು ಬರ್ತಾ ಇತ್ತು, ಆದರೆ ಈಗ ವೈಟ್ ಟಾಪಿಂಗ್ ರೋಡ್ ರ್ಯಾಪಿಡ್ ರೋಡ್ ಕೂಡ ಅದೇ ಹಂತದಲ್ಲಿದೆ. ಈ ರ್ಯಾಪಿಡ್ ರೋಡ್ ಏನಿದೆ ಇದನ್ನು ಕೇವಲ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಉದ್ಘಾಟನೆಯನ್ನು ಮಾಡಿದ್ರು. ಸೊ ಇಡೀ ರಾಜ್ಯದ ಮಂದಿ ಒಂದು ರೀತಿ ಹೆಗ್ಗಳಿಕೆ ಪಡುವಂಥ ವಿಚಾರ ಆಗಿತ್ತು, ಯಾಕಂದರೆ ರ್ಯಾಪಿಡ್ ರೋಡ್ ಅಂದರೆ ತುಂಬ ರ್ಯಾಪಿಡ್ ಆಗಿ ಫಿನಿಶ್ ಆಗುತ್ತೆ, ಜಸ್ಟ್ ಮೂರೇ ದಿನದಲ್ಲಿ ಒಂದು ರೋಡನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು ಅನ್ನೋ ಖುಷಿ ಇತ್ತು. ಆದರೆ ಎಷ್ಟು ರ್ಯಾಪಿಡ್ ಆಗಿ ನಿರ್ಮಾಣ ಆಗಿತ್ತು ಅಷ್ಟೇ ರ್ಯಾಪಿಡ್ ಆಗಿ ಈ ರೋಡ್ ಕಿತ್ತು ಬರ್ತಾ ಇದೆ, ಅಲ್ಲಲ್ಲಿ ಬಿರುಕು ಬಿಟ್ಕೊಂಡಿದೆ. ಸೊ ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಈ ರ್ಯಾಪಿಡ್ ರಸ್ತೆ ಅಲ್ಲಲ್ಲಿ ಬಿರುಕು ಬಿಟ್ಕೊಂಡಿದೆ. ಸೊ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಜೊತೆಗೆ ಇಲ್ಲಿ ವಾಹನಗಳು ಏನಾದರೂ ಮೂವ್ ಆದರೂ ಕೂಡ ಸೌಂಡ್ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಇನಾಗ್ರೇಷನ್ ಆಯಿತು ಆಗ 3 ಡೇಸ್ಗೆ ಈ ಒಂದು ಕಂಪ್ಲೇಂಟ್ ಬಂತು, ಆದರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಸೊ ಈಗ ಎಲ್ಲೆಲ್ಲಿ ಬಿರುಕು ಬಿಟ್ಟಿದೆ ಅದನ್ನು ಒಂದು ಪೇಂಟ್ ತಂದು ಅದನ್ನು ಕ್ಲೋಸ್ ಮಾಡೋ ಕೆಲಸಕ್ಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅದೊಂದು ರೀತಿ ಮಾನ ಹೋಗುವಂತಹ ವಿಚಾರ BBMP ಗೆ, ಯಾಕಂದರೆ ಜಸ್ಟ್ ಒಂದೇ ತಿಂಗಳಿಗೆ ರೋಡ್ ಹಾಳಾಯಿತು ಅಂತಂದರೆ ಅದು ಕಂಪ್ಲೀಟಾಗಿ BBMPಯ ಪ್ರತಿಷ್ಠೆಯ ವಿಚಾರ. ಸೊ ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಈ ಒಂದು ರಸ್ತೆಗೆ ವೆಚ್ಚ ಮಾಡಿದ್ದಾರೆ. ವೈಟ್ ಟಾಪಿಂಗ್ಗಿಂತ ಕೂಡ ಕಾಸ್ಟ್ಲಿ ಆಗಿರುವಂತಹ ರಸ್ತೆ. ಸೊ BBMP ಅವರು ಈ ರಸ್ತೆಯನ್ನು ನಿರ್ಮಾಣ ಮಾಡಿದಾಗ ಹೇಳಿದ್ದು ಒಂದೇ, ಸೊ ಈ ರಸ್ತೆ ವೈಟ್ ಟಾಪಿಂಗ್ ರಸ್ತೆಗಿಂತ ಸಿಕ್ಕಾಪಟ್ಟೆ ಬಾಳಿಕೆ ಬರುತ್ತೆ, ಸುಮಾರು 50-100 ವರ್ಷ ಬಾಳಿಕೆ ಬರುವಂತಹ ರಸ್ತೆ ಇದು ಅಂತ ಹೇಳಿದ್ರು. ಆದರೆ ಜಸ್ಟ್ ಒಂದು ಮಂತಲ್ಲಿ ಇದು ಕಿತ್ತೋಗಿದೆ ಅಂತಂದರೆ ಯಾವ ರೀತಿಯಾಗಿ ಕೆಲಸ ಇದೆ ಅಥವಾ ಒಂದು ಪ್ರಾಜೆಕ್ಟನ್ನು ಡಿಸ್ಪ್ಲೇ ಮಾಡಿದಾಗ ಎಲ್ಲ ಆಯಾಮಗಳಲ್ಲೂ ಕೂಡ ಸಾಮಾನ್ಯವಾಗಿ ಯೋಚನೆ ಮಾಡ್ತಾರೆ. ಆದರೆ ಈ ಒಂದು ರಸ್ತೆ ನಿರ್ಮಾಣದಲ್ಲಿ ಸರಿಯಾಗಿರುವಂತಹ ಚರ್ಚೆ ಆಗಿಲ್ಲ, ಬಾಳಿಕೆ ವಿಚಾರದಲ್ಲಿ ಅಧಿಕಾರಿಗಳು ನಿರ್ಣಯವನ್ನು ತೆಗೆದುಕೊಳ್ಳೋದ್ರಲ್ಲಿ ಕಂಪ್ಲೀಟಾಗಿ ಎಡವಿದ್ದಾರೆ ಅನ್ನುವಂಥದ್ದು ನೀಟಾಗಿ ಗೊತ್ತಾಗ್ತಾ ಇದೆ. ಒಟ್ಟಾರೆ ಇಂತಹ ಕಳಪೆ ಕಾಮಗಾರಿಗಳನ್ನು ಮಾಡುವಂತಹ ಅಧಿಕಾರಿಗಳಿಗೆ ಶಿಕ್ಷೆ ಯಾರು ಕೊಡ್ತಾರೆ ಅಂತ ಹೇಳಿ ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿದೆ. ಇದಕ್ಕೆ BBMP ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಅಂತ ಹೇಳಿ ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ TV, ಬೆಂಗಳೂರು.